ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕಿನ ಸಹಕಾರ ರತ್ನ ಡಾಕ್ಟರ್ ಎಂಎನ್ ರಾಜೇಂದ್ರ ಕುಮಾರ್ ಅಧ್ಯಕ್ಷರಾಗಿ 25 ವರ್ಷ ಪೂರೈಸಿದ ಹಿನ್ನೆಲೆಯಲ್ಲಿ ಜನವರಿ 19ರಂದು ಮಂಗಳೂರಿನ ನೆಹರು ಮೈದಾನದಲ್ಲಿ ರಜತ ಸಂಭ್ರಮ ಮತ್ತು ನವೋದಯ ಸ್ವಸಹಾಯ ಸಂಘಗಳ 20ನೇ ವರ್ಷದ ವಿಂಶತಿ ಕಾರ್ಯಕ್ರಮ ಆಯೋಜಿಸಿದ್ದೇವೆ ಎಂದು ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ನಲ್ಲಿ ನಡೆದ ಸಭೆಯಲ್ಲಿ ಅಭಿನಂದನಾ ಸಮಿತಿಯ ಅಧ್ಯಕ್ಷ ದೇವಿ ಪ್ರಸಾದ್ ಶೆಟ್ಟಿ ಮಾತನಾಡಿದರು. ಕಾರ್ಯಕ್ರಮದ ಮಾಹಿತಿಯನ್ನ ನೀಡಿದ್ರು. ದಕ್ಷಿಣ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವ ಯುಟಿ ಖಾದರ್ ಕಾರ್ಯಕ್ರಮದ ಆಮಂತ್ರಣ ಪತ್ರಿಕೆ ಬಿಡುಗಡೆ ಮಾಡಿದ್ರು. ಬಳಿಕ ಮಾತನಾಡಿದ ಅವರು, ಡಾಕ್ಟರ್ ಎಂಎನ್ ರಾಜೇಂದ್ರ ಕುಮಾರ್ ಅಭಿನಂದನಾರ್ಹ ವ್ಯಕ್ತಿ, ಅವರಿಗಾಗಿ ಕಾರ್ಯಕ್ರಮ ಹಮ್ಮಿಕೊಂಡದಕ್ಕೆ ಸಮಿತಿ ಸದಸ್ಯರಿಗೆ ಮೆಚ್ಚುಗೆ ವ್ಯಕ್ತಪಡಿಸುತ್ತೇನೆ. ಈ ಕಾರ್ಯಕ್ರಮ 2 ಜಿಲ್ಲೆಗಳ ಸಹಕಾರಿ ಕ್ಷೇತ್ರದಲ್ಲಿರುವ ಎಲ್ರಿಗೂ ಸಂಬಂಧಪಟ್ಟದ್ದು. ಸಹಕಾರ ಮತ್ತು ಜಿಲ್ಲಾಡಳಿತ ಸಹಾಯ ಮಾಡುವುದಾಗಿ ಭರವಸೆ ನೀಡಿದರು. ಶಾಸಕ ವೇದವ್ಯಾಸ್ ಕಾಮತ್ ಮಾತನಾಡಿ, ಸಹಕಾರ ರತ್ನ ಡಾಕ್ಟರ್ ಎಂಎನ್ ರಾಜೇಂದ್ರ ಕುಮಾರ್ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕಿನ ಅಧ್ಯಕ್ಷರಾಗಿ 25 ವರ್ಷ ಪೂರೈಸಿದ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆ ಮತ್ತು ಸರ್ಕಾರಕ್ಕೆ ಹೆಮ್ಮೆ ತಂದಿದ್ದಾರೆ ಎಂದು ಹೇಳಿದರು. ನನಗೆ ಅತ್ಯಂತ ಸಂತೋಷವಾಗ್ತಿದೆ. ಬಹುಶಃ ಡಾಕ್ಟರ್ ಎಂ ಎನ್ ರಾಜೇಂದ್ರ ಕುಮಾರ್ ಅವರ ರಥದ ಸಂಭ್ರಮದ ಈ ಒಂದು ಆಮಂತ್ರಣ ಪತ್ರಿಕೆಯನ್ನು ಉದ್ಘಾಟನೆ ಮಾಡಲಿಕ್ಕೆ ಇವತ್ತು ನಾವು ಸಮಾಜಕ್ಕೆ ಇವತ್ತು ಅರ್ಪಿಸಲಿಕ್ಕೆ, ಯಾಕೆಂತ ಹೇಳಿದ್ರೆ ಇವತ್ತು ಈ ಅಭಿನಂದನಾ ಕಾರ್ಯಕ್ರಮಕ್ಕೆ ಅತ್ಯಂತ ಅರ್ಹ ವ್ಯಕ್ತಿಯಾಗಿ ಇವತ್ತು ಬಹುಶಃ ಡಾಕ್ಟರ್ ಎಂ ಎನ್ ರಾಜೇಂದ್ರ ಕುಮಾರ್ ಇದ್ದಾರೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅದನ್ನು ಅರ್ಥ ಮಾಡಿಕೊಂಡು ತಾವೆಲ್ಲ ಅಭಿನಂದನಾ ಸಮಿತಿಯವರು ಸರ್ವರು ಕೂಡ ಸೇರಿ ಈ ಕಾರ್ಯ ಅಧ್ಯತಮವ ಸಂದರ್ಭದಲ್ಲಿ ಅವರಿಗೆ ಕೂಡ ಸಮಸ್ತ ಜಿಲ್ಲೆಯ ಪರವಾಗಿ ಸರ್ಕಾರದ ಪರವಾಗಿ ಅಭಿನಂದನೆ ಸಲ್ಲಿಸಬೇಕೆಂಬ ಆಲೋಚನೆ ಮಾಡಿ ಈ ಕಾರ್ಯಕ್ರಮ ಹಮ್ಮಿಕೊಂಡದಕ್ಕೆ ಈ ವ್ಯವಸ್ಥಾನ ಸಮಿತಿಯ ಅಧ್ಯಕ್ಷರನ್ನು ಸರ್ವ ಸದಸ್ಯರನ್ನು ನನ್ನ ಸರ್ಕಾರದ ಪರವಾಗಿ ಮತ್ತು ಜನಸಾಮಾನ್ಯ ಪರವಾಗಿ ಅಭಿನಂದನೆ ಶುಭಾಶಯ ನಾನು ಇವತ್ತು ಸಲ್ಲಿಸ್ತೇನೆ. ಯಾಕಂತ ಹೇಳಿದ್ರೆ ಬಹುಶಃ ನನಗೆ ಈಗ ಹೇಳಿದಾಗೆ ನನ್ನ ನಾನು ಈ ಬ್ಯಾಂಕಿಗೆ ಈಗ ಅತ್ಯಂತ ಸಣ್ಣವನಿದ್ದಾಗ ಕೂಡ ಬರ್ತಿದ್ದೆ. ಯಾಕೆ ತಂದೆ ಆವಾಗಲೇ ಡೈರೆಕ್ಟರ್ ಆಗಿದ್ದಂತ ಸಂದರ್ಭ ಪ್ರತಿಯೊಂದು ಸಲ ಕೂಡ ನಾವು ಕೆಳಗಿದ್ದೆವು. ಮೀಟಿಂಗ್ ಅಟೆಂಡ್ ಮಾಡಿ ಬರುವಂತದ್ದು ಹಲವಾರು ಕಾರ್ಯಕ್ರಮ ಇಲ್ಲಿ ಮೇಲೆ